ಹಾಯ್ ಹೆಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶುಕ್ರವಾರ ಬೆಳಿಗ್ಗೆ ನೋಡ್ರಿ 8 ಗಂಟೆಗೆ ನಾನು ವ್ಲಾಗ್ನ ಶುರು ಮಾಡಕತ್ತೇನಿ. ಚಿಂಟು ಕೂಡ ಸ್ಕೂಲ್ಗೆ ಹೋಗಕ್ಕೆ ರೆಡಿ ಆಗತ್ತಿದ್ದ. ಸ್ಕೂಲ್ ಐತಂದಮೇಲೆ ನಾಷ್ಟ ಬೇಗ ಆಗೇ ಬಿಟ್ಟಿರ್ತೈತಿ, ಹಾಗಾಗಿ ಲಂಚ್ದು ಬಾಕ್ಸ್ ರೆಡಿ ಮಾಡಿಟ್ಟೇನಿ. ಮತ್ತು ಸ್ನ್ಯಾಕ್ಸ್ ಇವತ್ತು ಕೇಕ್ ಕೊಟ್ಟು ಕಳ್ಸತ್ತಿದ್ನಿ, ಫ್ರೂಟ್ಸ್ ಎಲ್ಲ ಖಾಲಿ ಆಗಿತ್ತು. ಹಾಗಾಗಿ ಅದಾದಮೇಲೆ ನಾಷ್ಟ ಇವತ್ತು ಏನು ಮಾಡೇನಪ್ಪ ಅಂದ್ರೆ ಚಿತ್ರಾನ್ನ ಸ್ವಲ್ಪ ಡಿಫ್ರೆಂಟ್ ಆಗೈತೆ ಅಂತ ಹೇಳ್ಬೋದು ರೀ. ಯಾಕಪ್ಪ ಅಂದ್ರೆ ಅದರೊಳಗೆ ನಾನು ಫ್ಲ್ಯಾಕ್ಸ್ ಸೀಡ್ಸ್ ಪೌಡ್ರ್ ಹಾಕೇನಿ, ಅಥವಾ ಇದ್ರ ಪೌಡ್ರ್ ಅಂತಾರೆ ನೋಡ್ರಿ, ಅಗಸೆ ಬೀಜನ ಪುಡಿ ಮಾಡಿ ಇಟ್ಕೊಂಡಿರ್ತೇನಿ ಹುರಿದು. ಈ ಥರ ಚಿತ್ರಾನ್ನಕ್ಕೆ ಸೇರಿಸಿದ್ರೆ ಆರೋಗ್ಯಕ್ಕೆ ಅಗದಿ ಚಲೋ ರೀ, ಮತ್ತು ಡಿಫ್ರೆಂಟಾಗಿ ಟೇಸ್ಟು ಕೊಡ್ತೈತಿ. ನಾನು ಈಗೀಗ ಇದನ್ನು ಟ್ರೈ ಮಾಡತ್ತೀನಿ, ನನ್ನ ಫ್ರೆಂಡ್ ಹೇಳಿದ್ರು. ಎಲ್ರದ್ದು ನಾಷ್ಟ ಆಗಿತ್ತು, ಹಾಗಾಗಿ ನಾಷ್ಟ ಸ್ವಲ್ಪ ಉಳಿದಿತ್ತು. ಶ್ರೇಯಸ್ತು ಮತ್ತು ಚಿಂಟುಂದು ನಾಷ್ಟ ಆಗಿ ಅವರು ಬಾಕ್ಸ್ಗೆ ತೊಗೊಂಡು ಹೋಗತ್ತಾರೋ, ಜಸ್ಟ್ ನನ್ನದು ನಮ್ಮ ಮನೆಯವ್ರದ್ದು ಅಷ್ಟೇ ನಾಷ್ಟ ಆಗಬೇಕು, ಸ್ವಲ್ಪ ಸ್ವಲ್ಪ ಇತ್ತು. ನಾನು ಮಧ್ಯಾಹ್ನ ಉಳಿಯೋವಷ್ಟು ಅಂತೂ ಮಾಡಂಗಿಲ್ಲ ರೀ, ಬೆಳಗ್ಗೆ ಎಷ್ಟು ಬೇಕಲ್ಲ ಅಷ್ಟೇ ಮಾಡಿರ್ತೇನೆ. ನಾನೇ ಕಳಿಸ್ಬೇಕಾಗಿತ್ತು, ಈಗ ನಮ್ಮ ಮನೆಯವ್ರು ವಾಕ್ ಹೋಗಿದ್ದರು, ಕಳಿಸ್ಬೇಕು. ನಾನೇ ಅವ್ನು ಬಸ್ಸಿಗೆ ಬಿಡಬೇಕು ಅಂತ ರೆಡಿಯಾಗಿ ಹೊಂಟಿದ್ನಿ. ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ವಾಕ್ ಮುಗಿಸ್ಕೊಂಡು ಬಂದರು, ಹಾಗಾಗಿ ಅವರೇ ಕರ್ಕೊಂಡು ಹೋದರು. ಅದಾದಮೇಲೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಬ್ಯುಸಿ ಅಂತ ಹೇಳ್ಬೋದು. ತಲೆ ಸ್ನಾನ ಎಲ್ಲ ಆಯಿತು. ನಾನು ಶುಕ್ರವಾರಕ್ಕೊಮ್ಮೆ ತಲೆ ಸ್ನಾನ ಕಂಪಲ್ಸರಿ ಮಾಡೇ ಮಾಡ್ತೀನಿ, ಜೊತೆಗೆ ಪೂಜಾ ಸ್ವಲ್ಪ ಜಾಸ್ತಿ ಜೋರಾಗಿ ಮಾಡ್ತೀನಿ ಅಂತ ಹೇಳ್ಬೋದು. ಮತ್ತು ಹೆಚ್ಚಾಗಿ ಎಲ್ಲರೂ ಕೇಳ್ತಿರ್ತೀರಿ ನಿಮ್ಮ ಸ್ಕಿನ್ ಕೇರ್ಗೆ ಯೂಸ್ ಮಾಡುವಂತಹ ಯಾವ್ಯಾವುದು ಕ್ರೀಮ್ ಅದಾವಲ್ಲ ಎಲ್ಲ ತೋರಿಸ್ರಿ ಅಂತ ಹೇಳಿ, ಅದನ್ನು ಒಂದು ಸ್ಪೆಷಲಾಗಿ ವೀಡಿಯೋ ಮಾಡಿ ತೋರಿಸ್ಬೇಕು ಅಂದ್ಕೊಂಡೇನಿ. ನಾನು ಹೆಚ್ಚಾಗಿ ಡೇ ಟೈಮು ಲೋಟಸ್ದು ಡೇ ಕ್ರೀಮ್ ಯೂಸ್ ಮಾಡಿರ್ತೇನೆ. ವಿಟಮಿನ್ ಸಿದು ಡೇ ಕ್ರೀಮ್ ಸಿಗ್ತೈತಲ್ಲ ಅದನ್ನು ಯೂಸ್ ಮಾಡ್ತೇನೆ ಡೇ ಟೈಮು. ಮತ್ತು ದೇವ್ರ ಮನೆ ಪೂಜಾ ಸಾಮಗ್ರಿ ಎಲ್ಲ ನೆನ್ನೆನೇ ತೊಳೆದಿಟ್ಟಿದ್ನಿ, ಹಾಗಾಗಿ ಅರ್ಧ ಕೆಲಸ ಕಮ್ಮಿ ಅಂತ ಹೇಳ್ಬೋದು, ಇಲ್ಲ ಅಂದರೆ ಭಾಳ ಕೆಲಸ ಹಿಡಿತೈತ್ರಿ. ಜೊತೆಗೆ ನಮ್ಮ ಚಿಂಟುನ್ ಫ್ರೆಂಡ್ದು ಬರ್ಡೇ ಇತ್ತು ಸಾಯಂಕಾಲ, ಗಿಫ್ಟ್ ತಂದಿಡು ಅಂತ ಹೇಳಿ ಹೋಗಿದ್ದ, ಹಾಗಾಗಿ ನಮ್ಮ ಮನೆಯವ್ರು ಜಸ್ಟ್ ಗಿಫ್ಟ್ ತಂದಿಟ್ಟಿದ್ರು. ಅದಾದಮೇಲೆ ಫ್ರೂಟ್ಸ್ ಬೇಕಾಗಿತ್ತು ಸ್ವಲ್ಪ, ಮತ್ತು ದೇವ್ರಿಗೆ ಇಡಕ್ಕೆ ನನಗೆ ಬಾಳೆಹಣ್ಣು ಬೇಕೇ ಬೇಕು, ಹಾಗಾಗಿ ಬಾಳೆಹಣ್ಣು ತೊಗೊಂಡು ಬಾ ಅಂತ ಹೇಳಿದ್ನಿ. ಅದಾದಮೇಲೆ ಶುಕ್ರವಾರಕ್ಕೆ ಒಂದು ಸಾರಿ ನಾನು ಹೂ ತರಿಸ್ಬಿಡ್ತೇನೆ, ಇದನ್ನು ನಾನು ಒಂದು 1 ವಾರ ಗಂಟಲೆ ಸ್ವಲ್ಪ ಸ್ವಲ್ಪನೇ ಯೂಸ್ ಮಾಡ್ಕೊಂಡಿರ್ತೇನೆ. ನಡುಕ್ಕೆ ಏನಾದರೂ ಕಡಿಮೆ ಆದರೆ ಸ್ವಲ್ಪ ತರಿಸ್ಕೊಂಡಿರ್ತೇನೆ. ಸ್ವಲ್ಪ ಉಳ್ಳಾಗಡ್ಡಿ ಬೇಕಾಗಿತ್ತು, ಅದನ್ನು ಕೂಡ ತಂದಿದ್ದರು. ಅದಾದಮೇಲೆ ನೋಡಿರಿ ಪೂಜಾ ಎಷ್ಟು ಚಂದ ಆಗೈತೆ ಅಂತ ಹೇಳಿ. ಮತ್ತು ನಾನು ಲಾಸ್ಟ್ ವ್ಲಾಗ್ ಒಳಗೆ ಹೇಳಿದ್ನಿ, ಪ್ರತಿ ಶುಕ್ರವಾರ ನಾನು ಲಲಿತಾ ಸಹಸ್ರನಾಮ ಓದ್ತೇನೆ, ಅದು ಭಾಳ ಚಲೋ ರೀ. ನೀವು ಕೂಡ ಅದನ್ನು ಅಭ್ಯಾಸ ಮಾಡಿಕೊಂಡ್ರೆ ಚಲೋ, ಸಂಜೆ ಟೈಮ್ ಆದರೂ ಓದ್ಬೋದು, ಬೆಳಗ್ಗೆ ಟೈಮ್ ಆದರೂ ಓದ್ಬೋದು. ಹಂಗೆ ಗುರೆಳ್ಳು ಅಥವಾ ಉಚ್ಚೆಳ್ಳು ಪುಡಿ ಪೌಡ್ರ್ ಮಾಡಿ ಇಟ್ಕೊಂಡೇನಿ, ಪಲ್ಯಕ್ಕೆಲ್ಲ ಬೇಕಾಗ್ತದ್ರಿ ಇದು. ನನಗೆ ಹೆಚ್ಚಾಗಿ ಕೆಲವೊಂದು ಪಲ್ಯಗಳಿಗೆಲ್ಲ ಮೇಲುಗಡೆ ಉದುರಿಸಿ ಮಾಡಿರ್ತೇನೆ, ಟೇಸ್ಟ್ ಆಗ್ತತಿ. ಒಂದು ಸಾರಿ ಅದನ್ನು ಪುಡಿ ಮಾಡ್ಕೊಂಡು ಫ್ರಿಜ್ ಒಳಗೆ ಇಟ್ಬಿಟ್ರೆ ಬೇಕಾದಾಗ ಈ ಥರ ನಾವು ಪಲ್ಯಗಳಿಗೆ ಉದುರಿಸ್ಕೋಬೋದು. ಇವತ್ತು ಹೀರೆಕಾಯಿ ಪಲ್ಯ ಮಾಡಿದ್ನಿ, ಸ್ವಲ್ಪ ಗುರೆಳ್ಳು ಪುಡಿನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಎಕ್ಸ್ಟ್ರಾ ಟೇಸ್ಟ್ ಕೊಡ್ತತಿ. ಅದಾದಮೇಲೆ ಅದಕ್ಕೆ ಚಪಾತಿ ಮಾಡತ್ತಿದ್ನಿ, ಬಿಸಿ ಬಿಸಿ ಚಪಾತಿ. ನೆನ್ನೆನೇ ನಾನು ರಾಗಿ ರೊಟ್ಟಿ ಮಾಡಿದ್ನಿ, ಹಾಗಾಗಿ ಇವತ್ತು ಚಪಾತಿ ಮಾಡತ್ತಿದ್ನಿ. ಡೈಲಿ ಚಪಾತಿನೂ ಬೋರ್ ಆಗ್ತತ್ರಿ, ಡೈಲಿ ರೊಟ್ಟಿನೂ ಬೋರ್ ಆಗ್ತತಿ. ಮತ್ತು ಈಗ ಊಟ ಮಾಡುವಷ್ಟೊತ್ತಿಗೆ 2:30 ಆಗೇ ಬಿಟ್ಟಿತ್ತು, ನಮ್ಮ ಮನೆಯವರು ಕೂಡ ಡ್ಯೂಟಿಗೆ ಹೋಗಿದ್ದರು. ಇದು ನನ್ನ ಟೈಮ್ ಅಂತ ಹೇಳ್ಬೋದು, 2:30 ಒಂದು 4 ಗಂಟೆವರೆಗೂ ಚಿಂಟೂನು ಇರೋದಿಲ್ಲ ಮೇನು. ಅವ್ನು ಬಂದಮೇಲೆ ಮತ್ತೆ ರೂಟೀನ್ ಶುರು ಆಗಿಬಿಡ್ತಾವೆ, ಕೆಲಸಗಳು ಶುರು ಆಗಿಬಿಡ್ತಾವೆ. ಅಲ್ಲಿವರೆಗೂ 1.5 ತಾಸಂತೂ ಫುಲ್ ರೆಸ್ಟ್ ಮಾಡ್ತೇನೆ. ಸ್ವಲ್ಪ ಈಗ ಊಟನೂ ಲೇಟ್ ಆಯಿತು, ಪೂಜಾ ಅದು ಇದು ಅಂದ್ಕೊಂಡು ಹಸಿವಂತೂ ಸಿಕ್ಕಾಪಟ್ಟೆ ಆಗಿತ್ತು ರೀ, ಕೆಲಸ ಜಾಸ್ತಿ ಆಗಿತ್ತು. ಅದಾದಮೇಲೆ ಚಿಂಟು ಬಂದ, ಈಗ 4-15 ಆಗಿತ್ತು ನೋಡಿರಿ ಅವ್ನು ಬರ್ತಾನೆ ಡೈಲಿ ಅಷ್ಟೊತ್ತಿಗೆ ಅಂದ್ರೆ. ಬಂದ ತಕ್ಷಣ ಅವ್ನು ಈಗ ಮೊನ್ನೆ ಎಕ್ಸಾಮ್ ಆಯ್ತಲ್ಲ ಅದ್ರ ಪೇಪರ್ಸ್ ಕೊಟ್ಟಿದ್ದರು, ಹಾಗಾಗಿ ಸೀರಿಯಸ್ ಆಗಿ ನೋಡತ್ತಿದ್ನಿ ಎಷ್ಟೆಷ್ಟು ಬಂದಾವಂತ ಹೇಳಿ. ಎಲ್ಲ ಚಲೋ ತೊಗೊಂಡಿದ್ದ, ಆದರೆ ಮ್ಯಾಥ್ಸ್ಗೆ ಸ್ವಲ್ಪ ಒಂದು 4-5 ಮಾರ್ಕ್ಸು ಕಮ್ಮಿ ತೊಗೊಂಡಿದ್ದ. ಉಳಿದಿರೋದೆಲ್ಲ ಕೆಲವೊಂದೆಲ್ಲ ಔಟ್ ಆಫ್ ಔಟ್ ತೊಗೊಂಡಿದ್ರಿ, ಕೆಲವೊಂದಕ್ಕೆ 1-2 ಮಾರ್ಕ್ಸ್ ಕಮ್ಮಿ ಬಿದ್ದಿತ್ತು. ಮ್ಯಾಥ್ಸಿಗೆ ಮಾತ್ರ 1-5 ಮಾರ್ಕ್ಸ್ ಕಮ್ಮಿ ಬಿದ್ದಿತ್ತು. ಹಾಗಾಗಿ ಪಪ್ಪಾಗೆ ಹೇಳಬೇಡ, ನೀನೇ ಸೈನ್ ಮಾಡಿಕೊಡು ಅನ್ನತ್ತಿದ್ದ. ಹಾಗಾಗಿ ನೋಡತ್ತಿದ್ನಿ, ಸ್ವಲ್ಪ ಭಯದೊಳಗಿದ್ದ ನಾನು ಎಲ್ಲಿ ಹೇಳಿಬಿಡ್ತೇನೋ ಏನೋ ಅಂತ. ಕನ್ನಡ, EVS, ಹಿಂದಿ, ಕಂಪ್ಯೂಟರ್, ಇಂಗ್ಲೀಷ್ ಎಲ್ಲದಕ್ಕೂ ಚಲೋ ತೊಗೊಂಡಿದ್ರಿ. ಮ್ಯಾಥ್ಸ್ ಸ್ವಲ್ಪ ಇದಾಗಿದ್ದ, ಅದನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೊ ಅಂತ ಹೇಳತ್ತಿದ್ದೆ ನಾನು. ಹಂಗೆ ಚಿಂಟುನ್ ಕಬ್ಬರ್ಡ್ ಎಲ್ಲ ನಾನು ಬಟ್ಟೆ ಎಲ್ಲ ಮಡಚಿಟ್ಟಿದ್ನಿ, ಬಟ್ ನನ್ನ ಕಬ್ಬರ್ಡ್ ಒಳಗಿನ್ನೂ ಅರಿವಿ ಎಲ್ಲ ಮಡಚಿಡ್ಬೇಕಾಗಿತ್ತು ರೀ. ಒಂದೇ ದಿನ ಫುಲ್ ಕಬ್ಬರ್ಡ್ ಅಂತೂ ಎಲ್ಲ ಮಡಚಿಡೋಕ್ಕಾಗಂಗಿಲ್ಲ, ಸೊ ಹಾಗಾಗಿ ಒಂದೊಂದೇ ಶೆಲ್ಫ್ದಾಗಿನ್ನೂ ತೆಗೆದು ಮಡಚಿ ಇಡತ್ತಿದ್ನಿ.
ಹಂಗೆ ಇನ್ನೊಂದು ಏನಪ್ಪ ಅಂದ್ರೆ ಬಿಗ್ ಬಾಸ್ ಏನು ನೋಡತ್ತೇವಲ್ಲ ರೀ ಈ ಸೀಸನ್ ಒಳಗೆ ಸ್ವಲ್ಪ ಯಾಕೋ ಜಗಳ ಜಾಸ್ತಿ ಐತೇನೋ ಅಂತ ಅನ್ಸಕತ್ ಬಿಟ್ಟತಿ. ಪ್ರತಿ ಸೀಸನ್ ಒಳಗೂ ಜಗಳ ಇರ್ತಿದ್ದು, ಬಟ್ ಈ ಸೀಸನ್ ಒಳಗೆ ಸ್ವಲ್ಪ ಓವರ್ ಆಗೈತಿ ಅಂತ ನನ್ನ ಒಪಿನಿಯನ್ನು. ಜೊತೆಗೆ ಜಗದೀಶ್ ಅವರು ಹೊರಗಡೆ ಹೋಗಿಲ್ಲ ಅಂತ ಅಂದ್ಕೊಳ್ತೇನೆ ನಾನು, ಯಾಕಂದ್ರೆ ಅವರೊಬ್ಬರ ತಪ್ಪು ಮಾಡಿಲ್ಲ, ಅದರೊಳಗೆ ಎಷ್ಟೊಂದು ಜನ ಎಲ್ಲ ಏನೇನೋ ಮಾತಾಡಿದಾರು, ಹೊಡ್ಯಾಕ್ ಹೋಗಿದ್ದಾರು. ಸೊ ಹಾಗಾಗಿ ಇನ್ನೂ ಕೆಲವೊಬ್ರದ್ದೆಲ್ಲ ಮಿಸ್ಟೇಕ್ಸ್ ಅದಾವು, ಅವ್ರು ಮಾಡಿರೋದೇನು ದೊಡ್ಡ ಮಿಸ್ಟೇಕ್ ಅಲ್ಲ ಅಂತ ಅನ್ನಿಸ್ತೈತೆ ನನಗೆ. ನೋಡೋಣ, ಅವನು ಅವರು ಮತ್ತೆ ವಾಪಸ್ ಬರ್ತಾರೆ ಅಂತ ಅಂದ್ಕೊಂಡೆ ನಾನು. ಮತ್ತು ಅವ್ರು ಇದ್ರಣ ಬಿಗ್ ಬಾಸ್ ನೋಡೋಕೆ ಒಂದು ಇಂಟ್ರೆಸ್ಟ್ ಅಂತ ಹೇಳ್ಬೋದು. ಜಗದೀಶ್ ಅವರಿದ್ರೆ ಒಂಥರ ಕಳೆನೇ ಇಲ್ಲಂಗಾಗಿತ್ತು. ನಿನ್ನೆ ಎಪಿಸೋಡ್ ಒಳಗೆ ಇಲ್ದಕ್ಕೆ ಒಂಥರ ಮನೆ ಖಾಲಿ ಖಾಲಿನ ಅನ್ಸಾಕತ್ ಬಿಟ್ಟಿತ್ತು. ಅವರು ಕಾಮಿಡಿನೂ ಮಾಡ್ತಿದ್ರು, ಜಗಳನೂ ಮಾಡ್ತಿದ್ರು, ಒಂಥರ ಚಂದ ಅನ್ಸಾಕತ್ತಿತ್ತು ಅದು. ಹಂಗ ಅವಾಗ ಅವಾಗ ನೋಡ್ರಿ ಈ ತರ ಜಗಳ ಆಗ್ತಿರ್ತಾವು. ಇವನ್ ಚಿಂಟು ಏನಾದ್ರೂ ಮಾಡಿ ಕಾಡ್ತಿರ್ತಾನೆ ಶ್ರೇಯಸ್ಗೆ, ಅವನು ನೋಡಿ ನೋಡಿ ಒಂದ್ಸರಿ ಹೊಡೆದ್ ಬಿಡ್ತಾನು. ಇವನ್ನ ಸ್ವಲ್ಪ ಕೆದಕುದ್ ಜಾಸ್ತಿ ಇರ್ತದೆ ಚಿಂಟುಂದು, ಅವನು ಒಂದು ಸ್ವಲ್ಪ ತಡ್ಕೋತಾನೆ ತಡ್ಕೋತಾನೆ, ನೋಡಿ ನೋಡಿ ಒಂದು ಹೊಡೆದು ಬಿಡ್ತಾನೆ. ಅವ್ನು ಒಂದು ಹೊಡೆದ್ರೆ ಇವೊಂದು 10 ಹೊಡೆದಿರ್ತಾನೆ ನೋಡಿ ಚಿಂಟು. ಹಾಗಾಗಿ ಇವರಿಬ್ಬರು ಜಗಳ ನಡೀತಿರ್ತಾವೆ ಈ ಥರ. ಚಿಂಟು ಅಂತೂ ನಾನು ಎಲ್ಲಿ ಇರ್ತೇನೆ ಅಲ್ಲೇ ಇರ್ತಾನೆ ನೋಡಿರಿ, ಹಿಂದಿಂದ ಓಡಾಡ್ತಿರ್ತಾನು. ಅವ್ನು ಸ್ಕೂಲಿಗೆ ಹೋದ್ರೆ ಏನೋ ಒಂಥರ ನನಗೆ ಕಳ್ಕೊಂಡಂಗೆ ಅನಿಸ್ತಿರ್ತೈತಿ, ಬನ ಬನ ಅನಿಸ್ತಿರ್ತೈತಿ. ರಜಾ ಇದ್ರೆ ಅಂತೂ ನಾನು ಎಲ್ಲಿ ಇರ್ತೇನೋ ಅಲ್ಲೇ. ಒಟ್ಟು ನಾ ಮೊಬೈಲ್ ಹಿಡಿದ್ರೆ ಮೊಬೈಲ್ ಬೇಕು, ಟಿ ವಿ ನೋಡೋಕತ್ರ ಟಿ ವಿ ಬೇಕು, ಆ ಥರ ಬೆನ್ನು ಹತ್ತಿರ್ತಾನೆ ನೋಡಿರಿ. ಮತ್ತೀಗ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಬೇಕೀಗ. ಅವರು ನಿನ್ನೆ ಕಾಲ್ ಮಾಡಿ ಹೇಳಿದ್ರು ಸಂಜೆ ಇಲ್ಲೇ ಬಂದುಬಿಡ್ರಿ, ಏನಾದರೂ ಸ್ಪೆಷಲ್ ಮಾಡೋನು, ಟೀ ಕಾಫಿ ಎಲ್ಲ ಇಲ್ಲೇ ಕುಡ್ಕೊಂಡು ಹೋಗುವಂತ್ರೆ ಅಂತಂದಿದ್ರು. ನಾನು ಯಾವಾಗಾದರೂ ಬೋರ್ ಆದರೆ ಕರೆದಿರ್ತೇನೆ, ಅವರು ಕರೀತಾರೋ. ಹಾಗಾಗಿ ಇವತ್ತು ಆ ಕಡೆ ಹೋಗ್ಬೇಕಂಥೇಳಿ ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡತ್ತಿದ್ನಿ. ಬಂದಮೇಲೆ ಎಲ್ಲಿ ಎಲ್ಲೇ ಹೋಗಿ ಬಂದಮೇಲೆ ಮನ್ಯಾಗ ಮತ್ತೆ ಕೆಲಸ ಮಾಡೋದಂದ್ರೆ ಬೇಜಾರಾಗ್ಬಿಡ್ತೈತೆ ರೀ. ಹಾಗಾಗಿ ಸ್ವಲ್ಪ ಏನೇನು ಕೆಲಸ ಅದಾವಲ್ಲ ಎಲ್ಲ ಮುಗಿಸ್ಕೊಂಡು ಆ ಕಡೆ ಹೋಗ್ಬೇಕಂತ ರೆಡಿ ಆಗತ್ತಿದ್ನಿ. ಮತ್ತು ಚಿಂಟುನಂತೂ ಅವ್ನ ಫ್ರೆಂಡ್ ಬರ್ಡೇಗೆ ಹೊಂಟಾನು, ಹಾಗಾಗಿ ಶ್ರೇಯಸ್ ಅಂತ ಅವ್ನ ಪಾಡಿಗೆ ಅವ್ನು ಓದ್ತಿರ್ತಾನು. ಮತ್ತು ಇನ್ನೇನು ಕೆಲಸನೂ ಇಲ್ಲಲ್ಲ, ಚಿಂಟುಂದು ಓದಿಸೋದಿದ್ರೆ ಸಂಜೆ ಹೊತ್ತು ಅದೊಂದು ಕೆಲಸ ಇದ್ದಂಗೆ ಅನಿಸ್ತೈತಿ, ಇಲ್ಲ ಅಂದರೆ ಇನ್ನೇನು ಇಲ್ಲ. ಮತ್ತು ಅವ್ರು ಭಾಳ ಕ್ಲೋಸು, ನಮ್ಮ ಮನೆಯವ್ರನ್ನೂ ಕರ್ಕೊಂಡು ಬರ್ರಿ ಇಲ್ಲೇ ಊಟ ಮಾಡಿ ಹೋದ್ರಾಯ್ತು ಅಂತ ಅನ್ನತ್ತಿದ್ರು. ಹಾಗಾಗಿ ಏನು ಮಾಡತ್ತೇನೆ ಅಂದರೆ ಮಧ್ಯಾಹ್ನ ಹಿರೇಕಾಯಿ ಪಲ್ಯ ಮಾಡಿದ್ನಲ್ಲ ಅದು ಮತ್ತು ಚಪಾತಿ ಹಿಟ್ಟು ಎಲ್ಲ ಅಲ್ಲೇ ತೊಗೊಂಡು ಹೋಗಿ ಏನಾದರೂ ಬಜ್ಜಿ ಗಿಜ್ಜಿ ಮಾಡಬೇಕು ಅಂತ ಅಂದ್ಕೊಂಡೇವಿ. ಹಂಗೆ ನಾನು ಮಾಡೋ ಪಲ್ಯ ಚಪಾತಿನೂ ಭಾಳ ಇಷ್ಟ. ಸೊ ಹಾಗಾಗಿ ಅಲ್ಲೇ ಚಪಾತಿ ಮಾಡಿ ಎಲ್ಲ ಊಟ ಎಲ್ಲ ಅಲ್ಲೇ ಮುಗಿಸ್ಕೊಂಡು ಬರಬೇಕು ಅಂತ ಅಂದ್ಕೊಂಡೇನಿ. ನಮ್ಮ ಮನೆಯವ್ರಿಗೂ ಇದನ್ನು ಪ್ಲ್ಯಾನಿಂಗ್ ಹೇಳಿಲ್ಲ, ಬಂದ ತಕ್ಷಣ ಚಿಂಟುನ ಬಿಟ್ಟು ಬರ್ತಾರಲ್ಲ ಆವಾಗ ಹೇಳಬೇಕು ಅಂತ ಅಂದ್ಕೊಂಡೇನಿ. ಹಂಗೆ ಬೇಜಾರಾದಾಗ ಹೋಗಬೇಕು ಅಂದ್ರೆ ನಮ್ಮ ಊರುಗಳು ಹತ್ತಿರ ಇಲ್ಲರಿ, ಒಂದು ದಿವ್ಸದಾಗ ಹೋಗಿ ಬರಬೇಕು ಅಂದ್ರೆ ಆಗಂಗೂ ಇಲ್ಲ. ಮತ್ತು ಈ ಥರ ಬೆಸ್ಟ್ ಫ್ರೆಂಡ್ಸ್ ಅದಾರು, ಹಾಗಾಗಿ ಟೈಮ್ ಪಾಸ್ ಆಗ್ತಿರ್ತೈತಿ, ಏನೂ ತೊಂದರೆ ಇಲ್ಲ. ಯಾರನ್ನ ಹಚ್ಕೋತೇವಲ್ಲ ಅವರೇ ನಮ್ಮವರು, ಕ್ಲೋಸ್ ಆಗಿರೋರೇ ನಮ್ಮವರು ಅಂತ ನನ್ನ ಒಪಿನಿಯನ್ನು. ಇಷ್ಟಾದರೆ ಕೆಲಸ ಮುಗೀತು, ನೆಕ್ಸ್ಟು ಇನ್ನು ಆ ಕಡೆ ಹೋಗೋಕೆ ರೆಡಿ ಆಗಬೇಕು. ಅದಕ್ಕಿಂತ ಮೊದಲು ನಮ್ಮ ಚಿಂಟು ನೋಡ್ರಿ ಆವಾಗಿಂದ ಹೊಕ್ಕರಂತ ಕುಣಿಯಾಕತ್ ಬಿಟ್ಟಾನು. 6:30ಗೆ ಅಲ್ಲಿ ಬರ್ಡೇ ಪಾರ್ಟಿ ಶುರು ಆಗೋದಿತ್ತು, ಅವನು 6:30ಗೆ ಅಂದ್ರೆ ರೆಡಿಯಾಗಿ ನಿಂತಾನು. ಸ್ಕೂಲಿಂದ ಬಂದಾಗಿಂದನೂ ರೆಡಿ ಆಗಕ್ಕೆ ಫುಲ್ ಜೋಶ್ ಒಳಗೇ ಅದಾನವ. ಹಂಗ ಚಿಂಟು ಫುಲ್ ರೆಡಿ ಆಗಿ ಕುಂತಿದ್ದ, ನಮ್ಮ ಮನೆಯವ್ರು ಬರ್ತಾ ಇದ್ರು ಈಗ. ಅದಾದ್ಮೇಲೆ ನೋಡ್ರಿ ಚಿಂಟುನು ಕಳಿಸಿ ಆಯಿತು ಬರ್ಡೇ ಪಾರ್ಟಿಗೆ. ನನಗೆ ಚಾಕ್ಲೇಟ್ ತಿನ್ಬೇಕು ಅನ್ಸತ್ತಿತ್ತು, ನಾವು ಕೆಲವೊಮ್ಮೆ ಮಕ್ಕಳಾಗಿ ಬಿಡ್ತೇವೆ ನೋಡ್ರಿ.
ಆಮೇಲೆ ನಾನು ರಜನಿ ಹತ್ರ ಬಂದಿದ್ದೀನಿ. ಒಂದು 7 ಗಂಟೆ ಆಗಿತ್ತು ಶಾರ್ಪ್ ಅವ್ರ ಮನೆಗೆ ಬಂದಾಗ. ನಾನು ಒಂದೊಂದು ಸಾರಿ ಅಂತಿರ್ತೇನೆ ಅವ್ರಿಗೆ ಅನ್ನಪೂರ್ಣೇಶ್ವರಿ ಅಂತೇಳಿ, ಯಾಕಂದ್ರೆ ಅವ್ರ ಮನೆಗೆ ಯಾರೋ ಹೋಗಲಿ ಅವರು ಏನು ತಿನ್ನಿಸ್ದಂತೂ ಕಳ್ಸಂಗಿಲ್ಲ. ಒಂದೊಂದು ಸಾರಿ ಊಟದ ಟೈಮ್ಗೆ ಹೋಗಲಿ ಊಟ ಮಾಡಿಸಿ ಕಳಿಸ್ತಾರೋ ಆ ಥರ. ಅಂದರೆ ಸಿಟಿ ಒಳಗೆ ಹೆಚ್ಚಾಗಿ ಆ ಥರ ಪದ್ಧತಿ ಎಲ್ಲೂ ನೋಡೋಂಗಿಲ್ಲ. ಒಂದು ಕಪ್ ಟೀನು ಕೊಡದೇ ಇರೋ ಅಂಥ ಈ ಕಾಲದಾಗ ಈ ಥರ ಸಿಗೋರು ಭಾಳ ಕಮ್ಮಿ. ಮತ್ತು ನಮ್ಮ ಮನೆಯವರು ಬಂದು ಕೂತಿದ್ರು ಆಲ್ರೆಡಿ, ಬೇಗ ಬೇಗ ಬಜ್ಜಿ ಮಾಡತ್ತಿದ್ವಿ. ಮತ್ತು ರಜನಿ ಅವ್ರ ಮನೆಯವ್ರು ಕೂಡ ಡಾಕ್ಟ್ರು, ಅವರು ಕ್ಲಿನಿಕ್ಗೆ ಹೋಗೋರು ಇದ್ದರು. ಅರ್ಜೆಂಟ್ ಅರ್ಜೆಂಟ್ ಒಳಗೆ ಇಬ್ಬರು ಮಾಡಿ ರೆಡಿ ಮಾಡಿ ಕೊಡಬೇಕು ಅಂಥೇಳಿ ಓಡಾಡತ್ತಿದ್ವಿ. ಹಂಗೆ ಅವರು ನಮ್ಮ ಮನೆಗೆ ಬಂದರು ಅಷ್ಟ, ನಾನು ಅವ್ರ ಮನೆಗೆ ಹೋದರು ಅಷ್ಟ, ಬೇರೆಯವ್ರ ಮನೆ ಅಂತ ಅನಿಸೋದೇ ಇಲ್ಲ, ನಮ್ಮ ಮನೆಯೇ ಅನ್ನಿಸ್ತತಿ. ಅಷ್ಟು ಫ್ರೀಯಾಗಿ ಓಡಾಡ್ತೇವೆ ನಾವಿಬ್ಬರು. ನಾನು ಒಂದು ಸಾರಿ ರಜನಿ ನಮ್ಮ ಮನೆಗೆ ಬಂದಾಗ ಮಾಡಿದ್ನಿ ಪುದೀನ ಚಟ್ನಿ ಮಾಡಿ, ಆಲೂಗಡ್ಡೆ ಸ್ಲೈಸ್ ನಡುಕ್ಕೆ ಪುದೀನ ಚಟ್ನಿ ಇಟ್ಟು ಕಡಲೆ ಹಿಟ್ಟಿಂದ ಅದನ್ನು ಕೋಟ್ ಮಾಡಿ ಬಜ್ಜಿ ಮಾಡಿಕೊಟ್ಟಿದ್ದು ಒಂದು ಸಾರಿ ರಜನಿಗೆ. ಅದು ಭಾಳ ಇಷ್ಟ ಆಗಿತ್ತು. ನಮ್ಮ ಮನೆಯೊಳಗೆ ಮಾಡೋನು ಬರ್ರಿ ಬರ್ರಿ ಅಂತ ನಾ ಹೇಳತ್ತಿದ್ನಿ, ಆಯಿತು ನಿಮ್ಮ ಮನೆಯಾಗ ಒಂದು ಸಾರಿ ಆ ಥರ ಮಾಡಿ ತಿನ್ನೋನು ಅಂತ ಅವರು ಅನ್ನತ್ತಿದ್ರು. ಆದರೆ ಅದು ಆಗಲೇ ಇಲ್ಲ. ಕೊನೆಗೆ ಏನಾಯ್ತು ಅಂದರೆ ನಿನ್ನೆ ಇಲ್ಲೇ ಮಾಡೋನು ಬರ್ರಿ ಅಂತ ಕರೆದ್ರು, ಹಾಗಾಗಿ ಇಲ್ಲೇ ಮಾಡತ್ತಿದ್ವಿ. ನಾ ಫ್ರೀ ಇರ್ತೇನೆ ಬಟ್ ಅವ್ರು ಫ್ರೀ ಇರೋದಿಲ್ಲ, ಯಾಕಂದರೆ ಅವ್ರ ಮಗು ಆಯಿತು ಒಂದು ಇನ್ನೊಂದು ಸಣ್ಣ ಪಾಪು, ಹಾಗಾಗಿ ಅವ್ರ ಮಗಳನ್ನ ಆ ಕ್ಲಾಸಿಗೆ ಈ ಕ್ಲಾಸಿಗೆ ಅಂತ ಓಡಾಡ್ತಿರ್ತಾರೆ ಅವ್ರು ಬಿಡಕ್ಕೆ. ಹಾಗಾಗಿ ಅವ್ರು ಸ್ವಲ್ಪ ಫ್ರೀ ಇರೋದು ಕಮ್ಮಿನೇ. ನೆನ್ನೆ ಫ್ರೀ ಇದ್ರಲ್ಲ, ಹಾಗಾಗಿ ಆ ಕಡೆ ಈ ಥರ ಪ್ರೋಗ್ರಾಮ್ ಇಟ್ಕೊಂಡಿದ್ದು ನೋಡ್ರಿ, ಬಜ್ಜಿ ಪಾರ್ಟಿ. ಕಾತ್ವಿಕ್ ಕಿಚ್ಚುತ್ತಾ ಇದ್ದಾನೆ. ಹಂಗ ನಮ್ಮ ಮನೆಯವರು ಊಟ ಮಾಡಿಕೊಂಡು ಹೋದರು ಇಲ್ಲಿಂದನ. ಅದಾದಮೇಲೆ ರಜನಿಯವ್ರ ಮನೆಯವರು ಕೂಡ ಆವಾಗಲೇ ಹೋದರು ಅವರು 7:30. ನಾನು ಮತ್ತು ರಜನಿ ಲಾಸ್ಟಲ್ಲಿ ಬಜ್ಜಿ ತಿನ್ಕೊಂಡು ಕೂತ್ಕೊಂಡಿದ್ವಿ. ಚಿಂಟುಗಂತೂ ಇವ್ರ ಮನೆಗೆ ಬರೋದು ಭಾಳ ಇಷ್ಟ, ಆದರೆ ಆ ಕಡೆ ಹೋಗಿದ್ದ ಅವ್ನು ಬರ್ಡೇ ಪಾರ್ಟಿ ಅಂಥೇಳಿ, ಹಾಗಾಗಿ ಅವನೊಬ್ಬ ಮಿಸ್ ಆಗಿದ್ದ. ಇಲ್ಲ ಅಂದರೆ ಇಲ್ಲಿ ಬರೋದು ಅಂದರೆ ಭಾಳ ಇಷ್ಟ ಅವನಿಗೆ, ರಜನಿ ಮಗಳಿಗೂ ಅಷ್ಟ, ಚಿಂಟು ಅಂದರೆ ಭಾಳ ಇಷ್ಟ. ಸೊ ಸ್ನೇಹಿತರೆ ನೋಡಿರಿ, ಈಗ ಚಿಂಟು ಮನೆಗೆ ಬರೋ ಅಷ್ಟೊತ್ತಿಗೆ 10 ಗಂಟೆ ಆಗಿತ್ತು. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೇನಿ. ಅವನು ಬರ್ಡೇ ಒಳಗೆ ರಿಟರ್ನ್ ಗಿಫ್ಟ್ ಕೊಟ್ಟಿದ್ರಲ್ಲ ಅದನ್ನು ತೋರ್ಸಕತ್ತಿದ್ದ. ಮತ್ತು ಸಿಗೋಣಂತ್ರಿ. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗೈತಿ ಅಂತ ಭಾವಿಸ್ತೇನೆ. ಇಷ್ಟೊಂದು ಕಷ್ಟಪಟ್ಟು ಇವತ್ತಿನ ಫುಲ್ ಡೇ ರುಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನಿ. ಸೊ ಹಾಗಾಗಿ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಸಿಗೋಣಂತ್ರಿ. ನಮಸ್ಕಾರ, ಥ್ಯಾಂಕ್ ಯು, ಧನ್ಯವಾದ.